ಎಲ್ಲರಿಗೂ ನಮಸ್ಕಾರ. ಮಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಿ ಎಂ ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ಸಂತೋಷವಾಗುತ್ತದೆ. ಇಂದು ನಾನು ಕೆಲವು ರಾಯಲ್ ಸೈನ್ ಅಂದರೆ ಏನು, ವಿಜಯ ಚಿಹ್ನೆ ಅಥವಾ ಯಶಸ್ಸಿನ ಚಿಹ್ನೆ, ಯಾರದಾದರೂ ಹಸ್ತದಲ್ಲಿ ಈ ಚಿಹ್ನೆ ಇದ್ದರೆ ನಿಮಗೆ ಸಿಗುವಂತಹ ಸೌಭಾಗ್ಯಗಳ ಬಗ್ಗೆ ಇಂದು ನಾನು ನಿಮಗೆ ವಿವರಿಸ್ತೇನೆ. ಅಂದರೆ ನಿಮ್ಮ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿದೆಯೇ, ಆ ಚಿಹ್ನೆ ಯಾವ ಜಾಗದಲ್ಲಿದೆ, ಅದರಿಂದ ಏನು ಉಪಯೋಗ ಎಂಬುದನ್ನು ವಿವರಿಸುತ್ತೇನೆ. ಇಂತಹ ಹಲವಾರು ಚಿಹ್ನೆಗಳಿದೆ, ಅದರಲ್ಲಿ ಇಂದು ಒಂದು ಚಿಹ್ನೆಯ ಬಗ್ಗೆ ಹೇಳ್ತೇನೆ. ಅದೇ ಶಂಖ ಚಿಹ್ನೆ, ಅಂದರೆ ಗೆಲುವಿನ ಚಿಹ್ನೆ. ಶಂಖ ಗೆಲುವಿನ ಚಿಹ್ನೆ. ಈ ಚಿಹ್ನೆ ಇದ್ದವರು ಕೀರ್ತಿವಂತರಾಗುತ್ತಾರೆ, ಸಂಪತ್ತಿನ ಒಡೆಯರಾಗುತ್ತಾರೆ, ಅಧಿಕಾರವನ್ನು ಹೊಂದುತ್ತಾರೆ, ಅಧಿಕಾರದಲ್ಲಿ ಕುಳಿತು ಆಡಳಿತವನ್ನು ನಡೆಸುತ್ತಾರೆ. ಇದು ಯಾವುದಾದರೂ ಚಿಹ್ನೆ ನಿಮ್ಮ ಹಸ್ತದಲ್ಲಿದ್ದರೆ ನೀವು ಇಂತಹ ಸೌಭಾಗ್ಯಗಳನ್ನು ಪಡೆಯುವಂಥ ವ್ಯಕ್ತಿಗಳಾಗುತ್ತೀರಿ. ಅಂದರೆ ಈ ಚಿಹ್ನೆ ಹೇಗಿರುತ್ತದೆ, ಎಲ್ಲಿರುತ್ತದೆ ಎಂಬುದನ್ನು ನಾವು ನೋಡೋಣ. ಹಸ್ತದ ಯಾವುದೇ ಭಾಗದಲ್ಲಿದ್ದರೂ ಈ ಶಂಖದ ಚಿಹ್ನೆ ಬಹಳ ಒಳ್ಳೆಯದು. ಅಂದರೆ ಶಂಖದ ಚಿಹ್ನೆ ಅದೃಷ್ಟವನ್ನು ತರುತ್ತದೆ, ಕೀರ್ತಿಯನ್ನು ತರುತ್ತದೆ, ಸಂಪತ್ತನ್ನು ತರುತ್ತದೆ, ಅಧಿಕಾರವನ್ನು ತರುತ್ತದೆ. ಈ ಚಿಹ್ನೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿಯಬೇಕೆಂದರೆ, ಇನ್ನೂ ನೀವು ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ. ಅಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ. ಆಗ ಎರಡು ಚಿಹ್ನೆಯನ್ನು ಕ್ಲಿಕ್ ಮಾಡಿದ್ರು ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಮಾಡುವುದರಿಂದ ಮಾಣ್ಯ ಟೈಮ್ಸಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವು ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಮೂಲಕ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ಸಹ ಹಸ್ತರೇಖೆ ನೋಡ್ಬೋದು. ಬೇರೆಯವರ ಹಸ್ತ ನಿಮ್ಮ ಹಸ್ತದಲ್ಲಿ ಇಲ್ಲದಿದ್ದರೆ, ಬೇರೆಯವರ ಹಸ್ತದಲ್ಲಿ ಇಂಥ ಚಿಹ್ನೆಗಳಿದ್ದರೆ ಅವರಿಗೆ ಬರುವ ಅದೃಷ್ಟದ ಬಗ್ಗೆ ನೀವು ಹೇಳಬಹುದು. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಸರಿಯಾಗಿ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಹಾಗೆಯೇ ನಿಮಗೇನಾದರೂ ತಿಳಿಯಬೇಕು, ಸಮಸ್ಯೆ ಏನಾಗಿದ್ದರೆ ಅದನ್ನು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ಕೂಡಲೇ ವಿಷಯ ತಿಳಿಸಲಾಗುವುದು. ಏನು ಮಾಡಬೇಕು, ಹೇಗೆ ನಡ್ಕೊಂಡ್ರೆ ಏನು ನಿಮಗೆ ಸಮಸ್ಯೆ ಪರಿಹಾರ ಹೇಗೆ ಸಿಗುತ್ತದೆ, ನಿಮ್ಮ ಭವಿಷ್ಯವನ್ನು ತಿಳಿಯಲು ಏನು ಮಾಡಬೇಕು ಮುಂತಾದ ವಿಚಾರಗಳನ್ನು ಕೂಡಲೇ ನಿಮಗೆ ವಾಟ್ಸಪ್ ಮೆಸೇಜ್ ಆಗಿ ಬರುತ್ತದೆ. ಅದಕ್ಕಾಗಿ ನೀವು ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ವಾಟ್ಸಪ್ ಮೆಸೇಜ್ ಈ ನಂಬರಿಗೆ ಮಾಡಬೇಕು. ನಿಮ್ಮ ಭವಿಷ್ಯ ತಿಳಿಯಲು ಇದೇ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಅಂದರೆ ಇದು ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮಗಾಗಿ ಭವಿಷ್ಯವನ್ನು ತಿಳಿಸುವ ಹಾಗೂ ಬೇರೆ ಇತರೆ ವಿಷಯಗಳನ್ನು ತಿಳಿಸ್ತಾ ಬರ್ತಾ ಇದೆ. ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ತಿಳ್ಕೊಳ್ಳಿ. ಈಗ ಇದು ನೋಡಿ, ಇದನ್ನು ನಾವು ಶಂಖದ ಚಿಹ್ನೆ ಅಂತ ಅದನ್ನು ನೋಡಿ ತಿಳ್ಕೊಂಡು ಸ್ವಲ್ಪ ಕಷ್ಟ ಆಗ್ಬೋದು. ಎಲ್ಲ ಕಡೆಯೂ ಒಂದೇ ಥರ ಆಗಿ ಕಾಣಿಸೋದಿಲ್ಲ, ಆದರೆ ಕೆಲವೊಮ್ಮೆ ಮೋಸ ಹೋಗ್ಬೋದು. ಕೆಲವರಿಗೆ ಅದು ಕಾಣ ನೋಡಿದ್ರೂ ಗೊತ್ತಾಗೋದಿಲ್ಲ, ಯಾಕಂದರೆ ಅದು ಗೆರೆಯಿಂದ ಇರೋದಿಲ್ಲ, ಸಣ್ಣ ರೇಖೆಗಳಿಂದಾಗಿ ಕೂಡಿರುತ್ತದೆ. ಆದರೆ ನಿಮಗೆ ಅದನ್ನು ಪತ್ತೆ ಮಾಡೋದು ಕಷ್ಟ ಆಗುತ್ತದೆ. ಆದರೆ ಇದು ಇದ್ದರೆ ಯಾವುದೇ ಭಾಗದಲ್ಲಿದ್ದರೂ ಉತ್ತಮ ಫಲದಾಯಕ ಸೌಭಾಗ್ಯ ಚಿಹ್ನೆ ಅಂತ ತಿಳಿಬೋದು. ಹಸ್ತದಲ್ಲಿ ಶಂಖ ಯಾವುದೇ ಭಾಗದಲ್ಲಿದ್ದರೂ ಅದು ಅದೃಷ್ಟವನ್ನು ತಂದುಕೊಡುವಂಥ ಸೌಭಾಗ್ಯದ ಚಿಹ್ನೆ ಅಂತ ತಿಳಿಬೇಕು. ಅದರಲ್ಲೂ ಹಸ್ತದ ಮಧ್ಯಭಾಗದಲ್ಲಿ ಇದೆ, ಇಲ್ಲಿ ಅಥವಾ ಇಲ್ಲಿದ್ದರೂ ಇದೇ ಮಧ್ಯಭಾಗದಲ್ಲಿದ್ದರೂ ಅದು ಅತ್ಯುತ್ತಮ. ಮಧ್ಯಭಾಗದಲ್ಲಿ ಇಲ್ಲಿ ಇರಬಹುದು, ಇಲ್ಲಿದ್ದರೆ ಅತ್ಯುತ್ತಮ ಚಿಹ್ನೆ, ಅತ್ಯುತ್ತಮವಾದದ್ದು, ಅದರ ಹೆಚ್ಚಿನ ಫಲವನ್ನು ಬಯಸಬಹುದು ಅಂಥ ವ್ಯಕ್ತಿಗಳು ಅಲ್ಲಿ ಹಸ್ತದಲ್ಲಿ ಇಲ್ಲಿದ್ದರೆ, ಇಷ್ಟು ಜಾಗದಲ್ಲಿ ಇದ್ದರೆ ಆ ವ್ಯಕ್ತಿ ತಮ್ಮ ಜೀವನದಲ್ಲಿ ತಾರೆಯಂತೆ ಹೊಳೆಯುತ್ತಾರೆ, ಸೂರ್ಯನಂತೆ ಹೊಳೆಯುತ್ತಾರೆ, ಪ್ರಕಾಶವುಳ್ಳ ಜೀವನವನ್ನು ಅನುಭವಿಸುತ್ತಾರೆ. ಅಂದರೆ ಅವರು ದಿನದಿಂದ ದಿನಕ್ಕೆ
ಅವರ ಜೀವನ ಮಟ್ಟ ಸುಧಾರಿಸುತ್ತಾ ಹೋಗುತ್ತೆ. ಅವರು ಬಯಸಿದ್ದನ್ನೆಲ್ಲವನ್ನು ಪಡೆಯುತ್ತಾರೆ, ಅಧಿಕಾರ ಕೀರ್ತಿ ಎಲ್ಲವನ್ನು ಪಡೆಯುತ್ತಾರೆ. ಅದು ಪ್ರಕಾಶಿಸುವಂತಹ ಒಂದು ವ್ಯಕ್ತಿತ್ವದ ಗುರುತು, ಅಂದರೆ ಅವರ ಜೀವನದಲ್ಲಿ ಅವರು ಬಯಸಿದ್ದನ್ನೆಲ್ಲವನ್ನು ಪಡೆಯುತ್ತಾರೆ ಎಂಬುದಕ್ಕೆ ಈ ಮಧ್ಯದಲ್ಲಿರುವ ಹತ್ತದ ಮಧ್ಯದಲ್ಲಿರುವ ಶಂಖದ ಚಿಹ್ನೆ ಗುರುತಾಗಿರುತ್ತದೆ, ಸೂಚನೆಯಾಗಿರುತ್ತದೆ. ಅಂದರೆ ಈ ಚಿಹ್ನೆ ಇನ್ನು ಇಲ್ಲಿ ಇದ್ದರೆ, ಇಲ್ಲಿ ಅಂದರೆ ಈ ಚಿಹ್ನೆ ಎಲ್ಲಿರಬೇಕು? ಗುರುಪರ್ವದಲ್ಲಿದ್ದರೆ, ಗುರುಪರ್ವದಲ್ಲಿ ಈ ಚಿಹ್ನೆ ಇದ್ದರೆ, ಗುರುಪರ್ವದಲ್ಲಿ ಈ ಚಿಹ್ನೆ ಇದ್ದಾಗ ಏನಾಗುತ್ತೆ? ಗುರುಪರ್ವದಲ್ಲಿದ್ದರೆ, ಈ ಗುರುಪರ್ವದಲ್ಲಿ ಈ ಚಿಹ್ನೆ ಅಂದರೆ ಶಂಖದ ಚಿಹ್ನೆ ಇದ್ದರೆ, ಗುರುಪರ್ವದಲ್ಲಿ ಶಂಖದ ಚಿಹ್ನೆ ಇದ್ದರೆ ಅವರು ತುಂಬ ಪ್ರಭಾವಿಯುಳ್ಳ ವ್ಯಕ್ತಿಯಾಗಿರುತ್ತಾರೆ. ತುಂಬ ಜನರನ್ನು ತನ್ನತ್ತ ಆಕರ್ಷಿಸುವ ಹಾಗೂ ವ್ಯಕ್ತಿಗಳಿಂದ ಗೌರವವನ್ನು ಪಡೆಯುವಂತಹ ವ್ಯಕ್ತಿಯಾಗಿರುತ್ತಾರೆ. ಒಂದು ನಾಯಕರಾಗಿ ಬೆಳೆಯುವಂತಹ ಎಲ್ಲ ಗುಣಗಳು ಅವರಿಗೆ ಇರುತ್ತದೆ. ರಾಜಕೀಯವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಯಾವುದಾದರೂ ಒಂದು ರಂಗದಲ್ಲಿ ಅವರು ಒಳ್ಳೆಯ ಜನ ಆಕರ್ಷಣೆ ಇರುವಂಥ ವ್ಯಕ್ತಿ. ಅವರನ್ನು ಕಂಡರೆ ಜನಗಳಿಗೆ ಹೆಚ್ಚು ಪ್ರಿಯವಾಗಿ ಗೌರವ ತೋರುವಂಥ ಮನಸ್ಸು ಬರುತ್ತದೆ. ಅಂಥ ವ್ಯಕ್ತಿತ್ವವನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಅವರ ಗುರುಪರ್ವದಲ್ಲಿ ಇಂತಹ ಚಿಹ್ನೆಯನ್ನು ನಾವು ಕಾಣಬಹುದು. ಈ ರೀತಿಯ ಚಿಹ್ನೆ ಅಂದರೆ ಶಂಖದ ಚಿಹ್ನೆಯನ್ನು ನಾವು ನೋಡಬಹುದು. ಆಕರ್ಷಿಸುವ ವ್ಯಕ್ತಿ ಪ್ರಭಾವ ಬೀರುವ ವ್ಯಕ್ತಿಯಾಗಿರುತ್ತಾರೆ, ಪ್ರಭಾವರೆಯಾದ ವ್ಯಕ್ತಿಯಾಗಿರುತ್ತಾರೆ ಎಂಬುದನ್ನು ನಾವು ತಿಳಿಯುತ್ತೇವೆ. ಎಲ್ಲಿ? ಗುರುಪರ್ವದಲ್ಲಿ ಶಂಖದ ಚಿಹ್ನೆ. ಇನ್ನು ಶನಿಪರ್ವದಲ್ಲಿ ಶಂಖದ ಚಿಹ್ನೆ ಇದ್ದರೆ ಅವರು ಪಾಂಡಿತ್ಯವನ್ನು ಪಡೆದಿರುತ್ತಾರೆ. ಯಾವುದಾದ್ರೂ ವಿಷಯದಲ್ಲಿ ಪಾಂಡಿತ್ಯ, ಅವರು ಹೆಚ್ಚು ಪಾಂಡಿತ್ಯದಿಂದ, ಶಿಕ್ಷಣದಿಂದ, ಉತ್ತಮ ವಿದ್ಯೆಯಿಂದ, ಉತ್ತಮ ವಿದ್ಯಾಭ್ಯಾಸದಿಂದ ಹೆಚ್ಚು ಹೆಚ್ಚು ಓದಿರುವುದರಿಂದ ಅವರು ತಮ್ಮ ಕೀರ್ತಿಯನ್ನು ಹರಡುತ್ತಾರೆ. ಅವರು ಅದರಲ್ಲೇ ಪ್ರಸಿದ್ಧರಾಗಿ ತಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಆ ಮೂಲಕ ಪಡೆಯುತ್ತಾರೆ. ವಿಜ್ಞಾನಿಯಾಗಿರ್ಬೋದು, ಅಥವಾ ಡಾಕ್ಟರ್ ಆಗಿರ್ಬೋದು, ಜ್ಯೋತಿಷಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಒಬ್ಬ ಒಳ್ಳೆಯ ಉಪಾಧ್ಯಾಯನಾಗಿ, ಶಿಕ್ಷಕನಾಗಿ, ಇಲ್ಲವೇ ಒಳ್ಳೆಯ ಇಂಜಿನಿಯರ್ ಆಗಿ ಯಾವುದೇ ರಂಗದಲ್ಲಿ ಅವರು ಬೆಳೆಯಲು ಸಾಧ್ಯ. ಅವರು ಅದರಿಂದ ಕೀರ್ತಿಯನ್ನು ಪಡೆಯುತ್ತಾರೆ, ಆಸ್ತಿಯನ್ನು ಪಡೆಯುತ್ತಾರೆ, ಹಣವನ್ನು ಸಂಪಾದನೆ ಮಾಡ್ತಾರೆ. ಎಲ್ಲಿ? ಈ ಶನಿಪರ್ವದಲ್ಲಿ ಶಂಖದ ಚಿಹ್ನೆ ಇದ್ದಾಗ. ಶಂಖದ ಚಿಹ್ನೆ ಶನಿಪರ್ವದಲ್ಲಿದ್ದರೆ ಆ ವ್ಯಕ್ತಿ ಪಾಂಡಿತ್ಯದಿಂದ, ತನ್ನ ಶಿಕ್ಷಣದಿಂದ, ತನ್ನ ತಿಳುವಳಿಕೆಯಿಂದ, ತನ್ನ ಜ್ಞಾನದಿಂದ ಹೆಚ್ಚು ಜನಪ್ರಿಯ ವ್ಯಕ್ತಿಯಾಗಿ ಬೆಳೆಯುತ್ತಾರೆ. ಇನ್ನು ಸೂರ್ಯಪರ್ವದಲ್ಲಿ ಇಲ್ಲಿದ್ದರೆ, ಇಲ್ಲಿ ಶಂಖ ಇದ್ದರೆ ಸೂರ್ಯಪರ್ವದಲ್ಲಿದ್ದರೆ ಅವರು ಉತ್ತಮ ಆಡಳಿತಗಾರನಾಗಿ, ಅಡ್ಮಿನಿಸ್ಟ್ರೇಟಿವ್ ಆಗಿ, ಅಥವಾ ಯಾವುದಾದ್ರೂ ಸಂಸ್ಥೆಯ ಮುಖ್ಯಸ್ಥನಾಗಿ, ವ್ಯಾಪಾರ ವ್ಯವಹಾರದಲ್ಲಿಯೂ ಮುಖ್ಯಸ್ಥನಾಗಿ, ಯಾವುದೋ ಸಂಸ್ಥೆಯ ಮುಖ್ಯಸ್ಥನಾಗಿ ಅವರು ತಮ್ಮ ಪ್ರಭಾವ ವಲಯದಿಂದ, ತಮ್ಮ ಶಕ್ತಿಯಿಂದ ಆಡಳಿತ ಉನ್ನತ ಅಧಿಕಾರಿಯಾಗಿ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಎಲ್ಲಿ? ಸೂರ್ಯಪರ್ವದಲ್ಲಿ ಈ ಚಿಹ್ನೆ ಇದ್ದಾಗ. ಸೂರ್ಯಪರ್ವದಲ್ಲಿ ಚಿಹ್ನೆ ಇದ್ದಾಗ ಯಾವ ಚಿಹ್ನೆ? ಶಂಖದ ಚಿಹ್ನೆ. ಸೂರ್ಯಪರ್ವದ ಶಂಖದ ಚಿಹ್ನೆ ಉತ್ತಮ ಉನ್ನತ ಸ್ಥಾನಮಾನ, ಯಾವುದರಿಂದ? ಅಧಿಕಾರಿಯಾಗಿ, ಆಡಳಿತಗಾರನಾಗಿ ಅಂತಹ ಸ್ಥಾನಮಾನವನ್ನು ಪಡೆಯುವ ಸಾಧ್ಯತೆಗಳಿದೆ. ಇನ್ನು ಬುಧಪರ್ವದಲ್ಲಿ ಶಂಖದ ಚಿಹ್ನೆ ಇದ್ದರೆ ಅತ್ಯುತ್ತಮ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಅವರು ಅತ್ಯುತ್ತಮವಾಗಿ ಉತ್ತಮವಾದ ವ್ಯಾಪಾರ ವ್ಯವಹಾರದಿಂದ, ಉನ್ನತವಾದ ವ್ಯಾಪಾರ ವ್ಯವಹಾರದಿಂದ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಅವರು ತಮ್ಮ ಬೇಕಾದ ಸವಲತ್ತುಗಳನ್ನು ಪಡೆಯುತ್ತಾನೆ, ಸೌಭಾಗ್ಯಗಳನ್ನು ಪಡೆಯುತ್ತಾನೆ, ಸಂಪತ್ತನ್ನು ಪಡೆಯುತ್ತಾನೆ, ಎಲ್ಲವನ್ನೂ ಪಡೆದು ಸಂತೋಷವಾದ ಜೀವನವನ್ನು ನಡೆಸುತ್ತಾನೆ. ಇನ್ನು ಶುಕ್ರಪರ್ವದಲ್ಲಿ ಈ ಚಿಹ್ನೆ ಇದ್ದರೆ, ಶುಕ್ರಪರ್ವದಲ್ಲಿ ಶಂಖದ ಚಿಹ್ನೆ ಇದ್ದರೆ, ಶುಕ್ರಪರ್ವದಲ್ಲಿ ಇದ್ದರೆ ದಾಂಪತ್ಯ ಜೀವನದಲ್ಲಿ ಎಂಜಾಯ್ಮೆಂಟ್, ದಾಂಪತ್ಯ ಜೀವನ ಉನ್ನತವಾಗಿರುತ್ತದೆ.
ದಾಂಪತ್ಯ ಜೀವನದಿಂದ ಅವರಿಗೆ ಮದುವೆ ಆದ ಮೇಲೆ ಹೆಚ್ಚಿನ ಆಸ್ತಿ ಸಂಪತ್ತು ಅಧಿಕಾರ ಕೀರ್ತಿ ಎಲ್ಲವೂ ಬರುತ್ತೆ. ಹಾಗೆಯೇ ತುಂಬ ಎಂಜಾಯ್ಮೆಂಟ್, ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ, ಸಂತೋಷದಾಯಕ ತೃಪ್ತಿದಾಯಕವಾಗಿರುತ್ತದೆ. ಅವರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸುತ್ತಾರೆ ಮತ್ತು ಲಕ್ಸುರಿಯಸ್ ಲೈಫ್ ರೀಡ್ ಮಾಡ್ತಾರೆ. ಅಂದರೆ ಎಂಜಾಯ್ಮೆಂಟ್ ಮತ್ತು ಲಕ್ಸುರಿಯಸ್ ಲೈಫನ್ನು ಅವರು ಲೀಡ್ ಮಾಡ್ತಾರೆ ಅಂತ ತಿಳ್ಕೊಬೋದು. ಯಾವುದು ಶುಕ್ರ ಪರ್ವದಲ್ಲಿದ್ದರೆ, ಶುಕ್ರ ಪರ್ವದಲ್ಲಿ ಶಂಖದ ಚಿಹ್ನೆ ಇದ್ದಾಗ. ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್, ಅದನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ. ಹಾಗೆಯೇ ಪ್ರತಿಯೊಂದು ವಿಡಿಯೋನು ಆರಂಭದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಹಕಾರ ಕೊಡಿ. ಹಾಗೆಯೇ ನೋಡಿ, ಈಗ ನಾವು ಹೇಳಿದ ನೋಡು ಯಾವ್ದು ಬುಧ ಪರ್ವದಲ್ಲಿ ಶಂಖ ಚಿಹ್ನೆ ಇದ್ರೇನು, ಸೂರ್ಯ ಪರ್ವದಲ್ಲಿ ಶಂಖ ಚಿಹ್ನೆ ಇದ್ರೇನು, ಹಾಗೂ ಶನಿ ಪರ್ವದಲ್ಲಿ ಗುರುಚಿಹ್ನೆ ಇದ್ರೇನು. ಗುರು ಪರ್ವ, ಶನಿ ಪರ್ವ, ಗುರು ಪರ್ವ, ಈಗ ಶುಕ್ರ ಪರ್ವದಲ್ಲೂ ಶಂಖದ ಚಿಹ್ನೆ ಇದ್ದರೆ ಅದರ ಫಲ ಏನು ಅಂದರೆ ಎಲ್ಲವೂ ಒಳ್ಳೆಯದಕ್ಕೆ ಒಳ್ಳೆಯದನ್ನೇ ಕೊಡುತ್ತದೆ ಎಂಬುದನ್ನು ನೀವು ತಿಳ್ಕೊಬೇಕು. ಅಂದರೆ ಪ್ರತಿಯೊಂದು ಒಳ್ಳೆಯದನ್ನೇ ಕೊಡುತ್ತದೆ. ಶಂಖದ ಚಿಹ್ನೆ ಎಂಬುದೇ ರಾಯಲ್ ಸೈನ್, ಅಂದರೆ ಅದು ವಿಜಯವನ್ನು, ಕೀರ್ತಿಯನ್ನು, ಸಂಪತ್ತನ್ನು, ಅಧಿಕಾರವನ್ನು ತರುವಂತಹ ಚಿಹ್ನೆ. ಈಗ ನೋಡಿ, ಈಗ ಇಲ್ಲಿದ್ದರೆ ಇದು ಯಾವುದು ನಿಮ್ಗೆ ಗೊತ್ತೇ, ಚಂದ್ರಪರ್ವ. ಚಂದ್ರಪರ್ವದಲ್ಲಿ ಇದ್ದರೆ, ಶಂಖದ ಚಿಹ್ನೆ ಕಂಡರೆ, ಆ ಅರ್ಥದಲ್ಲಿ ಶಂಖದ ಚಿಹ್ನೆ ಇದ್ದರೆ ಅವರು ಯಾವಾಗಲೂ ಲೋಕ ಸಂಚಾರ ಮಾಡುವಂತಹ, ಲೋಕ ಸಂಚಾರ ಯಾವಾಗಲೂ ಪ್ರಯಾಣ, ಯಾವ ಸಂಚಾರ ಮಾಡ್ತಾ ಇರ್ತಾರೆ ಅವರು, ಪ್ರಯಾಣದಿಂದಲೇ ಸಂಚಾರದಿಂದಲೇ ಅವರು ಪ್ರಸಿದ್ಧರಾಗುತ್ತಾರೆ. ಅವರು ಸಂಚಾರದಿಂದ ಯಾವಾಗಲೂ ದೇಶ ವಿದೇಶಗಳಲ್ಲಿ ಸಂಚಾರ ಮಾಡಿ ಹೆಚ್ಚು ಹಣವನ್ನು ಕಳಿಸುತ್ತಾರೆ, ಸಂಪತ್ತನ್ನು ಕಳಿಸುತ್ತಾರೆ, ಅದೇ ರೀತಿ ಕೀರ್ತಿಯನ್ನು ಪಡೆಯುತ್ತಾರೆ, ಅಥವಾ ಅವರಿಗೆ ಜೀವನಕ್ಕೆ ಬೇಕಾದ ಎಲ್ಲ ರೀತಿಯ ಸವಲತ್ತುಗಳನ್ನು ಈ ಸಂಚಾರದಿಂದಲೇ ಪಡೆಯುತ್ತಾರೆ ಎಂಬುದರ ಸೂಚನೆ. ಈಗ ನಿಮ್ಗೆ ಗೊತ್ತಾಯಿತು ಎಲ್ಲ ಪರ್ವದಲ್ಲೂ ಯಾವ್ಯಾವ ಇದೆ. ಈಗ ಮಂಗಳ ಪರ್ವದಲ್ಲಿದ್ದರೆ ಏನು, ಮಂಗಳ ಪರ್ವದಲ್ಲಿದ್ದರೆ ಅವರು ಜಮೀನು, ತೋಟ ಅಂತಹ ವಿಚಾರಗಳಿಂದ ಜಮೀನು, ತೋಟ ಅಥವಾ ರಿಯಲ್ ಎಸ್ಟೇಟ್ ಮುಂತಾದ ಬಿಸ್ನೆಸ್ಗಳಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ, ಕೀರ್ತಿಯನ್ನು ಪಡೆಯುತ್ತಾರೆ, ಅವರಿಗೆ ಸಂಪತ್ತಿನ ಒಡೆಯರಾಗುತ್ತಾರೆ, ಅಧಿಕಾರವನ್ನು ಅವರಿಗೆ ಸಿಗ್ಬೋದು. ಯಾವುದರಲ್ಲಿ ಯಾವುದಾದರೂ ಹೆಚ್ಚಿನ ಆಸ್ತಿಯ ಅಧಿಕಾರವೂ ಅವರಿಗೆ ಸಿಗುತ್ತದೆ, ಒಂದು ಸಂಘ ಸಂಸ್ಥೆಯ ಅಧಿಕಾರವೂ ಸಿಗ್ಬೋದು. ಅಂತಹ ರೀತಿಯಲ್ಲಿ ಅವರು ಬೆಳೆಯುತ್ತಾರೆ. ಈಗ ಇದೆಲ್ಲ ಹೇಳಿದರೆ ಅದರ ಮಧ್ಯೆ ಯಾವುದಾದರೂ ಒಂದು ಇಂಟು ಚಿಹ್ನೆ, ಅಂದರೆ ಈ ಥರ ಇಂಟು ಚಿಹ್ನೆಯಾಗಲಿ ಬೇರೆ ಚಿಹ್ನೆಗಳಾಗಲಿ ಬರಬಾರದು. ಈ ಚಿಹ್ನೆ ಇದ್ದರೆ ಶಂಖದ ಚಿಹ್ನೆ ಒಳಗೆ ಯಾವುದೇ ಬೇರೆ ಚಿಹ್ನೆಗಳು ಇರಬಾರದು. ಆ ಚಿಹ್ನೆಗಳಿದ್ದರೆ ಅದರ ಫಲವು ಕ್ಷೀಣಿಸುತ್ತಾ ಹೋಗುತ್ತದೆ, ನಾವು ಅಂದುಕೊಂಡ ರೀತಿಯಲ್ಲಿ ಅದರ ಫಲ ನಮಗೆ ದೊರೆಯುವುದಿಲ್ಲ. ಅಂದರೆ ನಮಗೆ ಅದರ ಫಲ ದೊರೆಯುವುದಿಲ್ಲ, ನಾವು ಅಂದುಕೊಂಡಷ್ಟು ರೀತಿಯಲ್ಲಿ ಅದರ ಫಲ ನಮಗೆ ಸಿಕ್ಕುವುದಿಲ್ಲ. ಆದುದರಿಂದ ಯಾವ ಚಿಹ್ನೆ ಇದ್ದರೂ ನಮಗೆ ಹೆಚ್ಚಿನ ಉಪಯೋಗವಾಗುವುದಿಲ್ಲ. ಆ ಯಾವುದೇ ಒಂದು ದೋಷ ಚಿಹ್ನೆ ಈ ಶಂಖದ ಚಿಹ್ನೆ ಒಳಗೆ ಇರಬಾರದು. ಆ ಶಂಖದ ಚಿಹ್ನೆ ಒಳಗೆ ಅಂತ ಯಾವುದೇ ದೋಷ ಚಿಹ್ನೆ ಆಗಲಿ, ಅದರಲ್ಲಿ ಅಡ್ಡಗೆರೆಗಳಾಗಲಿ, ಯಾವುದೇ ಒಂದು ರೀತಿಯ ದ್ವೀಪದ ಚಿಹ್ನೆ ಆಗಲಿ, ಕಪ್ಪು ಚುಕ್ಕೆ ಆಗಲಿ, ಅಂತಹ ಯಾವುದೇ ದೋಷ ಫಲಗಳು ಇರಬಾರದು. ಹಂಗಿದ್ರೆ ಉತ್ತಮವಾದ ಫಲವನ್ನು ಕೊಡಬೇಕಾದರೆ ಆ ಚಿಹ್ನೆ ಸರಿಯಾಗಿ ಕಾಣಿಸುತ್ತಿರಬೇಕು, ಸರಿಯಾಗಿ ಹೊಳೆತಿರಬೇಕು, ಆಗ ಅದರ ಪೂರ್ಣ ಫಲ ಸಿಗುತ್ತದೆ. ಇಂತಹ ಹಲವಾರು ವಿಷಯಗಳು ಇನ್ನೂ ಇದೆ. ಅಂತಹ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಇನ್ನೂ ಮಾಡಿ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ
ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ನಿಮಗೆ ಏನಾದರೂ ಸಮಸ್ಯೆ ಅಥವಾ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಬೇಕೆಂಬುದನ್ನು ತಿಳಿಸಲಾಗುತ್ತದೆ, ಏನು ಮಾಡಬೇಕೆಂಬುದನ್ನು ತಿಳಿಸಲಾಗುತ್ತದೆ. ನಿಮ್ಮ ಭವಿಷ್ಯ ತಿಳಿಯಲು ಆ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ನಿಮ್ಮ ವಾಟ್ಸಪ್ ಮೆಸೇಜ್ ಮೂಲಕ ನಿಮ್ಮ ಅಸ್ತಗಳನ್ನು ನೋಡಿ, ವಾಟ್ಸಪ್ ಮೆಸೇಜ್ ಬರುವ ನಿಮ್ಮ ಅಸ್ತಗಳನ್ನು ನೋಡಿ ನಾವು ನಿಮಗೆ ಅಸ್ತದ ಭವಿಷ್ಯವನ್ನು ಹೇಳುತ್ತೇವೆ. ಅದಕ್ಕಾಗಿ ಏನು ಮಾಡಬೇಕು ಎಂಬುದನ್ನು ನಿಮಗೆ ವಾಟ್ಸಪ್ ಮೆಸೇಜ್ ಮೂಲಕ ತಿಳಿಸುತ್ತೇವೆ. ಅದಕ್ಕಾಗಿ ನಿಮಗೆ ಏನಾದರೂ ತಿಳಿಬೇಕಂದ್ರೆ ವಾಟ್ಸಪ್ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.